ಒಂದನೇ ತಾರೀಕು ಆರನೇ ತಿಂಗಳಲ್ಲಿ ನಮ್ಮ ಇಲಕಲ್ ನಗರಸಭೆಯಲ್ಲಿ ಒಂದು ಅವ್ಯವಹಾರ ನಡೆದಿದೆ. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಕುರಿತಾಗಿ ಮಣ್ಣ ಜಿಲ್ಲಾಧಿಕಾರಿಗಳು ನಗರಸಭೆಗೆ ಒಂದು ಆದೇಶವನ್ನು ಕಳಿಸುತ್ತಾರೆ. ಇಲಕಲ್ನಲ್ಲಿರ್ತಕ್ಕಂಥ ನಗರಸಭೆ ಜಾಗದಲ್ಲಿರ್ತಕ್ಕಂಥ ಯಾವ್ಯಾವ ಭವನಗಳಿದ್ದಾವೆ ಅವೆಲ್ಲವನ್ನು ನಗರಸಭೆ ಎಂಡ್ರಿಗೆ ತಗೊಳ್ರಿ, ಏನೇನಾಗಿದೆ ಅನ್ನೋ ಒಂದು ನಮಗೆ ಮಾಹಿತಿ ಕೊಡಿ ಅಂತೇಳಿ ಒಂದು ಆದೇಶ ಬಂದಾಗ ಅದನ್ನು ತಿಳ್ಕೊಂಡಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಆರ್ಐ ಮತ್ತು ಆರ್ಓ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ರೆವಿನ್ಯೂ ಅಧಿಕಾರಿಗಳು ಕೂಡಿಕೊಂಡು ಆ ಅಂಬೇಡ್ಕರ್ ಭವನವನ್ನು ಕಮಿಷನ್ ಗಮನಕ್ಕೆ ತರದೇ ಬೇರೆಯವರು ಒಂದು ಟ್ರಸ್ಟ್ ಅಧ್ಯಕ್ಷರಲ್ಲಿ ಉತ್ತರವನ್ನು ಸೃಷ್ಟಿ ಮಾಡಕ್ಕೆ ಹೊರಟಿದ್ದರು. ಆ ವಾರ್ಡಿನ ಕರ್ಕೊಂಡಾಗಿರ್ತಕ್ಕಂಥ 800 ಗುಡಿಮನೆಯವರಿಗೆ ಆ ಮೊಬೈಲ್ ನಂಬರ್ಗೆ OTP ಬರ್ತದೆ. ಆ ವಾರ್ಡ್ಲಿ ಯಾರದೇ ಉತ್ತರ ಆಗಬೇಕಾದ್ರೂ ಅವ್ರಿಗೆ OTP ಬರ್ತಾ, ಆ OTP ಬಂದಂಥ ಸಮಯದಲ್ಲಿ ಆರ್ಐ ಆಗಿರ್ತಕ್ಕಂಥ ಸುಗುರವರು ಮತ್ತು ಪ್ರಸಾದ್ ಸೊನ್ನದ ಅವರ ಮೊಬೈಲನ್ನು ನಾವು ಗ್ರಹ ಮಾಡಬೇಕಾಯ್ತು ಅಂತೇಳಿ ಫೋನ್ ಇಸ್ಕೊಂಡು ಆ OTP ನಂಬರ್ ತೊಗೊಂಡು OTP ನಂಬರ್ ಹಾಕಿ ಜನರೇಟ್ ಮಾಡಿ ಉತ್ತರ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಪ್ರಯತ್ನಿಸಿದಂಥ ಸಂದರ್ಭದಲ್ಲಿ ಸಾಯಂಕಾಲ ಏನು ಕಮಿಷನ್ ತಂಬು ಹೊತ್ತಿನ ನಂತರ ಉತ್ತರ ಆಗುವಂಥ ಸಂದರ್ಭ ಇರುತ್ತೆ. ಆ ತಂಬು ಹತ್ತುವಂಥ ಸಂದರ್ಭದಲ್ಲಿ ಲಾಗಿನ್ದಲ್ಲಿ ಕಮಿಷನ್ ನೋಡಿದಾಗ ಗೊತ್ತಾಗುತ್ತೆ ಇದೇನೋ ನಡೆದಿದೆ ಅಂತೇಳಿ ಅವ್ರ ಕೂಡಲೇ ವಾರ್ಡ್ ಕರ್ಕೊಂಡ್ಗ ಮತ್ತು ಆರ್ಐ ಮತ್ತು ಆರ್ಓಗೆ ನೋಟಿಸ್ ಕೊಡ್ತಾರೆ. ನೀವು ಯಾಕೆ ಈ ರೀತಿ ಮಾಡಿದ್ದೀರಿ, ಕಾನೂನುಬಾಹಿರವಾದಂಥ ಉತ್ತರ ಯಾಕೆ ಸೃಷ್ಟಿ ಮಾಡಕತ್ತೀರಿ ಅಂತೇಳಿ ನೋಟಿಸ್ ಕೊಟ್ಟಾಗ ಆ ಎಮ್ಮೂರಿಗೆ ಗೊತ್ತಾಗುತ್ತೆ ನನ್ನ ಮೊಬೈಲ್ ತೊಗೊಂಡು OTP ತಗೊಂಡು ಉತ್ತರ ಸೃಷ್ಟಿ ಮಾಡಕತ್ತಾರ ಅಂತೇಳಿ ಆ ಎಮ್ಮೂರನ್ನೊಂದು ಹೋಗಿ ಸೊನ್ನಾದುಗ ಮತ್ತು ಸುಗೂರವರಿಗೆ ಹೋಗಿ ಕೇಳ್ತಾನೆ ನೀವು ಯಾಕೆ ಈ ಥರ ನನಗೆ ಗೊತ್ತಿಲ್ಲಾರ್ದ ನೀವು ಕಾನೂನು ಭಾರತ ಉತ್ತರ ಮಾಡಕತ್ತೀವಿ ಅಂತ ಕೇಳಿದಾಗ ಅವನ ಮೇಲೆ ಅಲ್ಲೇ ಮಾಡಿರ್ತಾರೆ ಇಲ್ಲಿ ಬಿಡ್ಕೊಡ್ಕೊಂಡು ಅವನಿಗೆ ಬೈದು ಹೊಡೆದು ಏ ಮಾಡಿ ನೋಡಿ ನನಗೆ ಏನು ಕೆಲಸ ಮಾಡೋ ನೀನು ನಮ್ಮ ಪ್ರಶ್ನೆ ಮಾಡೋಂಗಿಲ್ಲ ನಾವೇನು ಹೇಳ್ತೀವಿ ಅದಷ್ಟೇ ಕೆಲಸ ಮಾಡ್ಬೇಕು ಅಂತೇಳಿ ಅವನಿಗೆ ಅವಾಜಿ ಸಂಪ್ರಗಳನ್ನು ಬೈದು ಈಗ ಮಾಡಿ ಏನು ಮಾಡ್ತೀನಿ ಕುಂಟು ಸುಳ ಅಂತ ಬೈದು ಪಾಪ ಅವನಿಗೆ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥ ಪ್ರಕಾರ ಕೂಡ ದಾಖಲೆ ಆಗಿದೆ. ಅದು ಎಮ್ಮೂರು ಹೋಗಿ ಇಲಕಲ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನ ಸೈಬಂದ ಸುಗೂರು ಮತ್ತು ಸುನಾದ ಮೇಲೆ ಈಗಾಗಲೇ FIR ಆಗಿದೆ. ಆದರೂ ಕೂಡ ಇಲ್ಲಿವರೆಗೂ ನಮ್ಮ ಪೊಲೀಸ್ ಅಧಿಕಾರಿಗಳು ಅವ್ರ ಮೇಲೆ ಯಾವುದೇ ರೀತಿ ಆಕ್ಷನ್ ಕೊಡಲಿಲ್ಲ, ಅವ್ರು ಅರೆಸ್ಟ್ ಮಾಡಿಲ್ಲ. ಇದರ ಜೊತೆಗೆ ನಗರಸಭೆ ಪೌರಾಯುಕ್ತರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆ ಭವನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕಳಿಸಿ ರಿಪೋರ್ಟ್ ಕೂಡ ಹಾಕಿದ್ದಾರೆ ಆರ್ಐ ಮೇಲೆ ಮತ್ತು ಆರ್ಓ ಮೇಲೆ. ಆದರೂ ಕೂಡ ಇಲ್ಲಿವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವರಿಬ್ಬರ ಮೇಲೆ ಯಾವುದೇ ರೀತಿಯಾದಂಥ ಆಕ್ಷನ್ ತಗೊಂಡಿಲ್ಲ. ದಯಮಾಡಿ ಈ ಮಾಧ್ಯಮದ ಮೂಲಕ ನಮ್ಮೆಲ್ಲ ಸದಸ್ಯರು ಕೂಡಿಕೊಂಡು ಒತ್ತಾಯ ಮಾಡ್ತೇವೆ, ಇಂಥ ಸರ್ಕಾರದ ಆಸ್ತಿಯನ್ನು ಮಾರಲಿಕ್ಕೆ ಹೊರಟಿರ್ತಕ್ಕಂಥ ಪ್ರಸಾದ್ ಸಮನಾದ ಮತ್ತು ಸೈಬನ ಸುಗುರ ಅವರನ್ನ ಅಮಾನತುಗೊಳಿಸಬೇಕು. ಇಂಥ ಅಧಿಕಾರಿಗಳು ಕೆಲಸದಲ್ಲಿರಲಿಕ್ಕೆ ಯೋಗ್ಯರಲ್ಲ, ಸರ್ಕಾರ ಕೆಲಸ ಮಾಡಲಿಕ್ಕೆ ಯೋಗ್ಯರಲ್ಲ. ಇವರನ್ನು ನೋಡಿ ಮತ್ತೊಬ್ಬರು ಇದೇ ಕೆಲಸ ಮಾಡಲಿಕ್ಕೆ ಪ್ರಯತ್ನಿಸುತ್ತಾರೆ. ದಯಮಾಡಿ ನಾನು ಮತ್ತೊಮ್ಮೆ ಎಚ್ಚರಿಸಿಕೊಳ್ಳಲಿಕ್ಕೆ ಬಯಸ್ತೀನಿ ಜಿಲ್ಲಾಧಿಕಾರಿಗಳಿಗೆ, ಆ ಕೂಡಲೇ ಅವರಿಗೆ ಅಮಾನತುಗೊಳಿಸ್ಬೇಕು, ಸಸ್ಪೆಂಡ್ ಅಲ್ಲ ಅಮಾನತು ಮಾಡಬೇಕು ಅವರಿಗೆ. ಇವತ್ತು ನಗರಸಭೆ ಜಾಗ ನಗರಸಭೆ ಆಸ್ತಿ ಇರದಂತ ಈ ಅಂಬೇಡ್ಕರ್ ಭವನ 8 ಎಕರೆ ಜಾಗ ಅದು, ಅದನ್ನ ಹೇಗೆ ಇವರ ಹೆಸರಲ್ಲಿ ಸಿದ್ದೇ ಸೂತ್ರ ಮಾಡಿದ್ರು ಅವರು, ಅದನ್ನ ಹೇಗೆ ನೀವು ಕಡಿತಗೊಳಿಸಿದ್ರು, ಅದನ್ನ ಡಿವೈಡೇಷನ್ ಮಾಡಿ ಸಿದ್ದೇ ಸೂತ್ರ ಸೃಷ್ಟಿ ಮಾಡಿದ್ದಾರೆ. ಇದು ಯಾವುದೇ ಜಿಲ್ಲಾಧಿಕಾರಿಗಳ ಆದೇಶ ಇಲ್ಲ, ಯಾವುದೇ ಇವರಿಗೆ ಸರ್ಕಾರದ ಆದೇಶ ಇಲ್ಲದೆ ಮಾಡಿರ್ತಕ್ಕಂಥದ್ದು, ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಮತ್ತು ಯಾವುದೇ ಇದು ಅರ್ಜಿ ಕೂಡ ಬಂದಿಲ್ಲ ಇವರಿಗೆ ಈ ರೀತಿ ಮಾಡಂತೇಳಿ, ಇನ್ವಾಂಡಲ್ಲಿ ಅರ್ಜಿ ಬಂದಿಲ್ಲ, ಇನ್ವಾಂಡ್ ನಂಬರ್ ಇಲ್ಲ. ಇದು ಒಂದು ಕುತಂತ್ರ ಹೇಳ್ಬೋದು, ಈಗ ಸರ್ಕಾರ ಆಸ್ತಿಯನ್ನು ಕಬ್ಜೆ ಮಾಡಿಕೊಳ್ಳಿ ಮಾಡಿರ್ತಕ್ಕಂಥ ಕುತಂತ್ರ. ಇದಕ್ಕೆ ಭಾಳಷ್ಟು ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಆರ್ಐ ಆಗಿರ್ತಕ್ಕಂಥ ರೆವಿನ್ಯೂ ಇನ್ಸ್ಪೆಕ್ಟರ್ ಸುಗೂರು ಸಾಹೇಬನ ಸುಗುರು ಅವರು ಮತ್ತು ಆರ್ಐ ಅಧಿಕಾರಿ ಪ್ರಸಾದ್ ಸೊನ್ನದ ಅವರು ಕೂಡ ಎಲ್ಲರೂ ಕೂಡಿಕೊಂಡು ಇಬ್ಬರು ಕೂಡಿಕೊಂಡು ಮಾಡಿರ್ತಕ್ಕಂಥದ್ದು. ದಯಮಾಡಿ ಇವ್ರ ಮೇಲೆ ಪೌರಾಯುಕ್ತರು ಸೂಕ್ತವಾದ ಕ್ರಮ ತಗೋಬೇಕು, ಜಿಲ್ಲಾಧಿಕಾರಿಗಳು ಇವ್ರನ್ನ ಅಮಾನತುಗೊಳಿಸ್ಬೇಕು. ಇಲ್ಲದಿದ್ದರೆ ಇಂಥವರು ಸರ್ಕಾರಿ ಆಸ್ತಿಯನ್ನು ಬೇಕಾಬಿಟ್ಟಿಯಲ್ಲಿ ಕೆಲಸ ಮಾಡಿ ಇವರು ಸರ್ಕಾರ ಆಸ್ತಿ ಮರ್ಕೊಳ್ಳುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ದಯಮಾಡಿ ಇವರು ಅನಮತ ಮಾಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೋತೀನಿ, ಮತ್ತೆ ಪೊಲೀಸ್ ಅಧಿಕಾರಿಗಳಿಗೂ ನಾನು ವಿನಂತಿ ಮಾಡ್ಕೋತೀನಿ. ನೀವು ಕೂಡಲೇ ಅಲ್ಲೇ ಮಾಡಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ, ಅವರನ್ನು ಕೂಡ ನೀವು ಅರೆಸ್ಟ್ ಮಾಡಬೇಕು. ಯಾಕೆ ಇಲ್ಲಿವರಿಗೆ ಬಿಟ್ಟರು ಅಂತೇಳಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ನಾನು. ಒಬ್ಬ ಸಾಮಾನ್ಯ ವ್ಯಕ್ತಿ ಯಾರಾದ್ರೂ ಏನಾದ್ರು ಮಾಡಿದ್ರೆ ಆಮೇಲೆ ಅಪರಾಧ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತೀರಿ. ಇಂಥವು ಸರ್ಕಾರಿ ಅಧಿಕಾರಿ ಆಸ್ತಿಯನ್ನು ಮಾನ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರ ಮೇಲೆ ಅಲ್ಲೇ ಮಾಡ್ತಾರಂದ್ರೆ ಇವರು ಇವ್ರ ಪ್ರಕರಣ ದಾಖಲೆ ಕೂಡ ಇಲ್ಲಿವರು ಸುಮ್ಮನೆ ಇದ್ದೀರಿ, ಇದು ಸರಿಯಾದದ್ದಲ್ಲ.
ನಾವು ಇಲ್ಲಾಂದ್ರೆ ನಿಮ್ಮ ಮುಂದೆ ಮುಂದೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಹೇಳಿಕೆ ಬಯಸ್ತೀನಿ. ಇನ್ನೂ ಮತ್ತು ಕೆಲವೊಂದಿಷ್ಟು ಮನವಿಯನ್ನು ಕೊಟ್ಟಿದ್ದಾರೆ. ಏನು ನಮ್ಮ ಬಿಜೆಪಿ ಎಲ್ಲ ಸದಸ್ಯರು ಕೂಡ್ಕೊಂಡು ಆ ಬಿಲ್ಲು ವಿಷಯವಾಗಿ ಅದ್ರ ಕುರಿತು ನಮ್ಮ ಅಮೃತ ಬುದ್ಧಿವಂತ ಮಾತಾಡ್ತಾರೆ. ಮೊನ್ನೆ 21ನೇ ತಾರೀಕು ಕೆಲವು ಬಿಜೆಪಿ ಸದಸ್ಯರು ಹೋಗಿ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿದ್ರು. ಏನಂದ್ರೆ ಇಲ್ಲೆಲ್ಲ ಬಿಲ್ ಸ್ಟಾಪ್ ಆಗ್ಯಾವ, ಕಾಮಗಾರಿಯನ್ನು ಸ್ಟಾಪ್ ಮಾಡ್ಯಾರ. ಹಾಗೂ ಅದೇ ಸದಸ್ಯರು ಇಲಕಲ್ ನಗರದಲ್ಲಿ ಇದನ್ನು ಕಾಂಗ್ರೆಸ್ನ ಕೆಲವು ಸದಸ್ಯರು ಹಾಗೂ ಶಾಸಕರು ಇದನ್ನು ಬಂದ್ ಮಾಡಿದ್ದಾರೆ ಅಂತೇಳಿ ಊರಾಗ ಮಾತಾಡೋದು ನಮ್ಗೆ ಗಮನಕ್ಕೆ ಬಂದೈತಿ. ನಿಮ್ಮ ಪತ್ರಿಕೆ ಮೂಲಕ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ, ಇದೇನು ನಗರೋತ್ಥಾನದ ಕಾಮಗಾರಿಗಳು ಆವಾಗ ಏನು ಟೆಂಡರ್ ಆಗಿ ಪ್ರಕ್ರಿಯೆ ಸ್ಟಾರ್ಟ್ ಆಗ್ಯಾವ, ಇವರು ಸ್ಟಾರ್ಟ್ ಮಾಡಿದ್ದು ಯಾವಾಗಪ್ಪ ಅಂದ್ರೆ ಇಲೆಕ್ಷನ್ ಘೋಷಣೆ ಆದ ನಂತರ. ಇಲೆಕ್ಷನ್ ಘೋಷಣೆ ಆದ ನಂತರ ಇವರು ತರಾತುರಿಯಲ್ಲಿ ಎಲ್ಲ ನಗರ ಪ್ರದೇಶದಲ್ಲಿ ಒಂದೆರಡು ನಾಲ್ಕು ಮೂರು ಜೆ ಸಿ ಬಿ ಹಚ್ಚಿ ಅಡ್ಡಿಸ್ಬಿಟ್ರೆ ಎಲ್ಲಾನು. ನೀತಿ ಸಂಹಿತೆ ಜಾರಿಯಾಗಿಂದ ಯಾವುದೇ ಕಾಮಗಾರಿಗಳು ಆಗ ಬಿಡೋದಿಲ್ಲ ಅನ್ನೋದು ಎಲ್ಲ ಅಧಿಕಾರಿಗಳಿಗೂ ಗೊತ್ತು, ಎಲ್ಲ ಇವರಿಗೂ ಗೊತ್ತು. ಅದರ ಪ್ರಕಾರದು ಅವಾಗ ಸ್ಟಾಪ್ ಆಯ್ತು. ಇಲೆಕ್ಷನ್ ನಂತರ ಯಾರಾದರೂ ಕಂಡಕ್ಟರ್ ಪ್ರಾರಂಭ ಮಾಡ್ತಾರೆ ಅದನ್ನ. ಆಮೇಲೆ ಇಲೆಕ್ಷನ್ ಆದ ನಂತರ ರಾಜ್ಯ ಸರ್ಕಾರ ಒಂದು ಏನು ಇದು ಮಾಡಿತ್ತು, ಘೋಷಣೆ ಮಾಡಿತ್ತು ಏನಂತ, ಯಾವುದೇ ಕಳಪೆ ಕಾಮಗಾರಿಗಳು ಹಾಗೂ ಅದಕ್ಕೆ ನಿಂತ ಕಾಮಗಾರಿ ಯಾವ ಕಳಪೆ ಆಗಿತ್ತಪ್ಪ ಅಂತ ಅದನ್ನು ಬಿಲ್ ಮಾಡಬೇಡ್ರಿ ಅಂಥೇಳಿ ರಾಜ್ಯ ಸರ್ಕಾರನೇ ಅದನ್ನು ಇನಿಷಿಯೇಟಿವ್ ತಗೊಂಡಿತ್ತು. ನಾವು ಹಾಗೂ ನಮ್ಮ ಶಾಸಕರು ಯಾರಿಗೂ ಈ ಬಿಲ್ ಕೊಡಬೇಡ್ರಿ, ಆ ಬಿಲ್ ಕೊಡಬೇಡ್ರಿ, ಅದನ್ನು ಪೆಂಡಿಂಗ್ ಇಡ್ರಿ, ಇದನ್ನು ಪೆಂಡಿಂಗ್ ಇಡ್ರಿ ಅಂತೇಳಿ ಯಾರಿಗೂ ನಾವು ಹೇಳಕ್ಕ ಬಯಸೋದಿಲ್ಲ. ನಮ್ಮ ಶಾಸಕರಿಗೆ ನಗರ ಅಭಿವೃದ್ಧಿ ಆಗೋದು ಮುಖ್ಯ. ಅದು ಯಾರೇ ಕಾಮಗಾರಿ ಮಾಡಿದ್ರು ಅದು ನಾವು ಕಾಮಗಾರಿ ಮಾಡ್ತೀವಿ. ಆ ನಮ್ದು ಒಂದೇ ಉದ್ದೇಶ ಏನಪ್ಪ ಅಂದ್ರೆ ಯಾವುದೇ ರೀತಿ ಕಳಪೆ ಕಾಮಗಾರಿ ಆಗಬಾರ್ದು. ಇಲಕಲ್ ನಗರ ಜನತೆ ಈ ಕಾಮಗಾರಿಗಳು ಏನೋ ಆದ್ರೂ ಕಳಪೆ ಆಗಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ. ಅದನ್ನು ಹೊರತುಪಡಿಸಿ ನಮ್ದು ಯಾವುದೇ ಉದ್ದೇಶ ಇಲ್ಲ. ಇವರು ಹೋಗಿ ಅದನ್ನೊಂದು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಾರ. ಮನವಿ ಕೊಟ್ಟು ಯಾವುದೇ ಬಿಲ್ ಆಗಬಹುದು ಇದು ಆಗಬಹುದು ಸದಸ್ಯರು ಹೋಗ್ಯಾರ ಅಂತದ್ದು. ಕೆಲವೇ ಕೆಲವು ಸದಸ್ಯರು ಹೋಗ್ಯಾರ. ಓಕೆ ಸಿ, ಇದು ಎಷ್ಟು ಸರಿ ಅಂತೇಳಿ ನಾನು ನಮ್ಮ ಬಿಜೆಪಿ ಸದಸ್ಯರನ್ನ ಕೇಳಕ್ಕ ನಾನು ಇಚ್ಛೆ ಪಡ್ತೀನಿ. ಹಾಗೂ ಇನ್ನೊಂದು ಹೇಳ್ತೀನಿ, ನಾವು ಇನ್ನೊಮ್ಮೆ ಸ್ಪಷ್ಟನೆ ಕೊಡ್ತೀವಿ, ನಾವು ಯಾವುದೇ ಕಾಮಗಾರಿಗಳನ್ನ ಸ್ಟಾಪ್ ಮಾಡಿಲ್ಲ, ಯಾವುದೇ ಬಿಲ್ಲುಗಳನ್ನ ಎಡಪ್ ಮಾಡ್ರಿ ಅಂತ ನಾವು ಹೇಳಿಲ್ಲ. ಅದು ರಾಜ್ಯ ಸರ್ಕಾರದಿಂದ ಬಂದಂತ ಆದೇಶ. ಹಾಗೂ ಇದನ್ನ ಶಾಸಕರು ನಿಂದಿಸ್ಯಾರ ಅಂತೇಳಿ ದಯಮಾಡಿ ಯಾರೂ ಶಾಸಕರ ಮೇಲೆ ಆರೋಪ ಮಾಡಬಾರ್ದು ಅಂತ. ಏನ್ರ ಗಮನಕ್ಕೆ ಬಂತಪ್ಪ ಅಂದ್ರೆ ನಾವು ಅವ್ರ ಮೇಲೆ ನಮ್ಮ ಶಿಸ್ತು ಕ್ರಮ ನಾವು ಕೈಗೊಳ್ಳುತ್ತೇವೆ ಅಂತೇಳಿ ಈ ಮೂಲಕ ಅವ್ರಿಗೆ ಹೇಳಕ್ ಬಯಸ್ತೀವಿ. ಬಿಲ್ ಆಗಿಲ್ಲ ಅಂತೇಳಿ ಕಾಂಟ್ರಾಕ್ಟರ್ ಕೇಳ್ಬೇಕಾದ ಕೆಲವೊಂದಿಷ್ಟು ಬಿಜೆಪಿ ಸದಸ್ಯರು ಕೆಲವು ಕಳಪೆ ಕೆಲಸ ಮಾಡಿಸ್ಯಾರ, ಅದಕ್ಕೆ ಅವ್ರು ಬಿಲ್ ಮಾಡ್ಸಕೊಂಡ್ರಲ್ಲ. ಇಲ್ಲ ಪರ್ಸೆಂಟೇಜ್ ಇರ್ಬೋದು, ಎರಡೂ ಇರ್ಬೋದು. ಯಾಕಂದ್ರೆ ಸದಸ್ಯರು ಹೋಗಿ ಬಿಲ್ ಮಾಡ್ರಿ ಅಂತ ಕೇಳೋದು ಇದನ್ನೇ ಇಲ್ಲ. ಡಿ ಸಿ ಅವರಿಗೆ ಕಾಂಟ್ರಾಕ್ಟ್ ಕೊಡ್ಬೇಕು, ಕಾಂಟ್ರಾಕ್ಟರ್ ಮಾಡ್ಬೇಕು. ಕಾಂಟ್ರಾಕ್ಟರ್ ಮಾಡೋ ಕೆಲಸ ನೀವು ಸದಸ್ಯ ಯಾಕೆ ಮಾಡಕತ್ತಾರ ಅಂತ ನಮಗೆ ತಿಳಿಯೋದು. ಇವು ಅಷ್ಟೆಲ್ಲ ಇನ್ನು ಹಲವಾರು ಕಾಮಗಾರಿಗಳು ಅದಾವು. ಮಾಜಿ ಶಾಸಕ ದೊಡ್ಡಗೋಡು ಪಾಟೀಲ್ ಅಧಿಕಾರದಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಸಾಕಷ್ಟು ಕಳಪೆ ಅದಾವು. ಅವೆಲ್ಲವೂ ನಾವು ದಾಖಲಾಗಿ ಸಮೇತ ಸಾಕ್ಷಿ ಸಮೇತ ಬಯಲಿಗೆ ಹೇಳ್ತೀವಿ ಅಂತೇಳಿ ಹೇಳಿಕೆ ಬಯಸ್ತೀನಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.